ರಾಜ್ಯದಲ್ಲಿ ಸಿಎಂ ಯಡಿಯೂರಪ್ಪ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಗಿನೆಲೆ ಕನಕಪೀಠದ ಹೊಸದುರ್ಗ ಶಾಖಾ ಮಠದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ. ಹೋರಾಟ ಮಾಡಿ ಬಿಜೆಪಿಯನ್ನ ಅಧಿಕಾರಕ್ಕೆ ಬಿಎಸ್ವೈ ತಂದಿದ್ದಾರೆ. ಕೊರೋನಾ ಸಂದರ್ಭದಲ್ಲೂ ಚೆನ್ನಾಗಿ ನಿರ್ವಹಣೆ ಮಾಡುತ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಪೂರ್ಣ ಅವಧಿಗೆ ಅಧಿಕಾರ ನೀಡಬೇಕು. ರೈತ ನಾಯಕ ಯಡಿಯೂರಪ್ಪ ಲಿಂಗಾಯತ ಸಮುದಾಯದವರು. ರಾಜ್ಯದಲ್ಲಿ ಲಿಂಗಾಯತರು ಬಹುದೊಡ್ಡ ಸಮುದಾಯ ಇದೆ. ಹಾಗಾಗಿ ಬಾಕಿ ಇರುವ ಅಧಿಕಾರ ಪೂರ್ಣ ಮಾಡಬೇಕು. ಬಿಜೆಪಿ ಹೈಕಮಾಂಡ್ ಗೆ ಕಾಗಿನೆಲೆ ಕನಕಪೀಠದ ಸ್ವಾಮೀಜಿ ಒತ್ತಾಯವನ್ನ ಮಾಡಿದ್ದಾರೆ. ಚೆನ್ನಾಗಿ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನವರ ಪರಿಶ್ರಮ ಬಹಳ ದೊಡ್ಡದಿದೆ. ಒಬ್ಬ ರೈತ ನಾಯಕನಾಗಿ ರೈತ ಹೋರಾಟಗಾರನಾಗಿ ಈ ಪಕ್ಷವನ್ನ ಅಧಿಕಾರ ತಂದಂತ ಯಡಿಯೂರಪ್ಪನವರನ್ನ ಇನ್ನು 2 ವರ್ಷಗಳ ಕಾಲ ಪೂರ್ಣಾವಧಿಯನ್ನ ಪೂರ್ಣಗೊಳಿಸಿ ಅವರನ್ನ ಗೌರವಿತವಾಗಿ ನಡೆಸಿಕೊಳ್ಳುವಂತದ್ದು ಅದು ಪಕ್ಷ ಮತ್ತು ಎಲ್ಲರ ಕರ್ತವ್ಯ ಕೂಡ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ಕೊರೋನಾ ಅಂತ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿ ಅವರು कार्यक्रम निभायस्ता इन 2 ವರ್ಷಗಳ ಕಾಲ ಪೂರ್ಣಾವಧಿಯವರೆಗೆ ಅವರು ಮುಖ್ಯಮಂತ್ರಿಗಳಾಗಿ ಈ ನಾಡಿಗೆ ಉತ್ತಮವಾದಂತ ಸೇವೆ ಸಲ್ಲಿಸಲಿಕ್ಕೆ ಪಕ್ಷ ಮತ್ತು ಎಲ್ಲರೂ ಕೂಡ ಅವಕಾಶ ಮಾಡಿಕೊಡಬೇಕಾಗಿ ಅಂತ ಹೇಳಿ ನಾನು ಹೇಳಕ್ಕೆ ಬಯಸುತ್ತೇನೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಯಡಿಯೂರಪ್ಪನವರ ಪರಿಶ್ರಮ ಬಹಳ ದೊಡ್ಡದಿದೆ.